ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಲವತ್ತೈದು ಸಾವಿರ ರೂಪಾಯಿ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನೀವೇನಾದರೂ ಸ್ಟೂಡೆಂಟ್ ಆಗಿರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು ಸ್ಯಾಲ್ರಿಡ್ ಆಗಿರ್ಬೋದು ಎಲ್ರಿಗೂ ಸಾಲ ಅನ್ನೋದಾದರೆ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಎಮರ್ಜೆನ್ಸಿ ಲೋನ್ ಆಗಿ ನೀವು ನಲವತ್ತೈದು ಸಾವಿರ ರೂಪಾಯಿ ಪಡ್ಕೋಬೋದು ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ಲೈಕ್ ಅನ್ನೋದು ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಓಪನ್ ಮಾಡಿದ್ರೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ನನಗೆ ಹತ್ತು ಸಾವಿರ ಅನ್ನೋದು ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬೆಸ್ಟ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಇಲ್ಲಿ ನೋಡ್ಕೋಬೋದು ಬೆಸ್ಟ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಈ ನಿಮಗೆ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಸಾಲ ಅನ್ನೋದು ಸಿಗುತ್ತೆ ಈ ಎರಡು ಬೆಸ್ಟ್ ಆಪ್ ಲಿಂಕ್ ನ ಟ್ರೈ ಮಾಡಬಹುದು ಒಂದ್ಸಲ ಫ್ರೆಂಡ್ಸ್ ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಒನ್ ಪೇಮೆಂಟು ಇ ಎಮ್ ಐ ಅಂತ ಕಾಣಿಸ್ತಿದೆ ಒನ್ ಪೇಮೆಂಟ್ ಅಂದರೆ ಸಿಂಗಲ್ ಪೇಮೆಂಟಲ್ಲಿ ನೀವು ಕ್ಲಿಯರ್ ಮಾಡುವಂಥದ್ದು ಇ ಎಮ್ ಐ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ನಿಮಗೆ ಎಷ್ಟು ಬೇಕು ಸಾಲ ಅಂತಂತ ಕೇಳ್ತಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಈ ಥರ ಕಾಣಿಸುತ್ತೆ ಸೊ ಫಸ್ಟು ಒಂದು ರೂಪಾಯಿ ಕ್ರೆಡಿಟ್ ಅನ್ನೋದು ಮಾಡ್ತಾರೆ ಅದೇನಾದರೂ ಬಂತು ಅಂತಂದರೆ ನಿಮಗೆ ಆಟೋ ಸೆಟಪ್ ಅನ್ನೋದು ಮಾಡ್ತಾರೆ ಅದ್ರ ಮುಖಾಂತರ ನಿಮಗೆ ಅಪ್ ಟು ಐದು ಸಾವಿರ ರೂಪಾಯಿವರೆಗೂ ಪೇ ಅನ್ನೋದು ಮಾಡ್ತಾರೆ ನೋಡ್ಕೋಬೋದು ನಿಮಗೆ ಈ ಥರ ಕಾಣಿಸುತ್ತೆ ಸೊ ಇದೆಲ್ಲ ಹೋಗಿ ಆದರೆ ನಿಮಗೆ ಪೇ ಒನ್ ರೂಪಾಯಿ ಅಂತ ಒಂದು ಒಂದು ಆಪ್ಷನ್ ಕಾಣುತ್ತಲ್ಲ ಅದನ್ನು ಮಾಡಬೇಕಾಗುತ್ತೆ ಸೊ ನಾವು ಐ ವಾಂಟ್ ಟು ಸೆಟ್ ಅಪ್ ಅಂತಂತ ಕೇಳ್ತಿದ್ದೀನಿ ಮಾಡ್ತಿದ್ದೀನಿ ಸೊ ಇಲ್ಲಿ ನೋಡ್ಕೋಬೋದು ಸೊ ಈ ಥರ ಕಾಣಿಸುತ್ತೆ ರೀಪೇಮೆಂಟ್ಸು ಸೊ ನೀವು ಏನಾದರೂ ಸಾಲ ತಗೋಬೇಕು ಅಂತಂತಂದ್ರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಅಮೌ ಲೋನ್ ಅಮೌಂಟ್ ಅಂತಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಈಗ ನೋಡ್ಕೋಬೋದು ನಿಮಗೆ ಒಂದು ಐದು ಸಾವಿರ ತಗೋಬೇಕು ಅಂದ್ಕೊಳ್ಳಿ ಮತ್ತೆ ಇವಾಗ ಟೆನ್ ಇವ್ರು ನೋಡ್ಕೋಬಹುದು ಸೊ ಪ್ರತಿ ತಿಂಗಳು ಎಷ್ಟು ಕಟ್ಬೇಕು ಅಂತ ಇಲ್ಲೇ ತೋರಿಸ್ಬಿಡುತ್ತೆ ನಿಮ್ಗೆ ಪ್ರೊಸೆಸಿಂಗ್ ಫೀಸು ಮತ್ತೆ ಇಲ್ಲಿ ರಿಕ್ವೆಸ್ಟ್ ಲೋನ್ ಕೊಟ್ಬಿಟ್ಟಿದ್ದೀರಾ ಅನ್ನೋದಾದ್ರೆ ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಅನ್ನೋದು ಬರುತ್ತೆ ಇಲ್ಲಿ ಎಷ್ಟೆಷ್ಟು ಕಟ್ ಆಗುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತಂತ ಎಲ್ಲ ತೋರಿಸ್ತಿರುತ್ತೆ ನೋಡ್ಕೋಬೋದು ಸೊ ಈ ಆ ಫೀಸ್ ಅಂತೆ ಈ ಫೀಸ್ ಅಂತ ಆ ಥರದ್ದೆಲ್ಲ ತೋರಿಸ್ತಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ನೀವು ಸಾಲ ಅನ್ನೋದು ಪಡ್ಕೋಬೇಕಾಗುತ್ತೆ ಸೊ ಇದು ಆಟೋ ಸೆಟಪ್ ಮಾಡೋದು ಮಾಡೋದಕ್ಕೆ ನಾನು ಆಗಲೇ ತೋರಿಸಿದ್ದು ಸೊ ಇಲ್ಲಿ ಎಮ್ ಕಾಯಿನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿದರೆ ಎಮ್ ಕಾಯಿನ್ಸ್ ಅನ್ನೋದು ಜನರೇಟ್ ಆಗುತ್ತೆ ಸೊ ಅದು ನೀವು ಲೋನ್ ತೊಗೊಂಡಾಗ ನಿಮಗೆ ಡಿಸ್ಬರ್ಸಲ್ ಆಗುತ್ತೆ ಅಂದರೆ ಕಟ್ ಆಗುತ್ತೆ ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮತ್ತೆ ಇಲ್ಲಿ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ಹ್ಯಾಡ್ ಅಕೌಂಟ್ ಅಕೌಂಟ್ಗೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹೋಗೋ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಇಮೇಲ್ ಆಗಿರ್ಬೋದು ಇದನ್ನೆಲ್ಲ ಎಂಟರ್ ಅನ್ನೋದು ಮಾಡ್ಕೋಬೋದು ಆ್ಯಕ್ಟಿವಿಟಿ ನೋಡೋದಾದ್ರೆ ಈ ಅಪ್ಲಿಕೇಶನಲ್ಲಿ ನಾನು ಸುಮಾರು ವರ್ಷಗಳ ಕಡೆ ಕಟ್ಲೆಯಿಂದ ತಗೊತಾ ಇದ್ದೀನಿ ಸಾಲ ನೋಡ್ಕೋಬೋದು ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ ಸೊ ಇದೆಲ್ಲ ತಗೊಂಡು ರೀಪೇಮೆಂಟ್ ಅನ್ನೋದು ಮಾಡಿದ್ದೀನಿ ನಾನು ಸೊ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ನಾನು ಆಗಲೇ ಹದಿನೈದು ಜುಲೈ ಇಪ್ಪತ್ತು ಇಪ್ಪತ್ತರಲ್ಲೇ ತಗೊಂಡಿದ್ದೆ ಅನ್ಸುತ್ತೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಸಾಲ ಅನ್ನೋದು ಪಡ್ಕೊಂಡಿದ್ದೆ ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೋದು ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ಅಪ್ಲಿಕೇಶನ್ನು ಆರ್ ಬಿ ಐ ರಿಜಿಸ್ಟರ್ ಆಗಿರುತ್ತೆ ಯಾವುದೇ ಥರದ ತೊಂದರೆ ಇರೋದಿಲ್ಲ ಕಾಲ್ಸ್ ಒಂದು ಮಾತ್ರ ಬರುತ್ತೆ ಸೊ ನೀವು ತಗೊಂಡು ರಿಪೇಮೆಂಟ್ ಮಾಡಿಲ್ಲ ಅನ್ನೋದಾದರೆ ಸಿವಿಲ್ ಅನ್ನೋದು ಡೌನ್ ಆಗುತ್ತೆ ಮತ್ತು ತುಂಬ ಕಾಲ್ಸ್ ಅನ್ನೋದು ಬರುತ್ತೆ ಈ ಅಪ್ಲಿಕೇಶನ್ ಮುಖಾಂತರ ಏನೂ ಮಾಡೋದಿಲ್ಲ ಸುಮ್ಮನೆ ಕಾಲ್ಸ್ ಮೇಲೆ ಕಾಲ್ಸ್ ಮಾಡ್ತಾರೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾರೆ ಆ ಬನ್ನಿ ಅಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ಬರ್ತಿದ್ದೀವಿ ಅಂತಂತ ಹೇಳ್ತಾರೆ ಅಷ್ಟೇ ಸೊ ಇಲ್ಲಿ ನೋಡ್ಕೋಬೋದು ಈ ಅಪ್ಲಿಕೇಶನಲ್ಲಿ ನಲವತ್ತೈದು ಸಾವಿರ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನಲ್ಲಿ ನೀವು ಮೂವತ್ತು ಸಾವಿರ ರೂಪಾಯಿ ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ ಟೆನ್ ಇವ್ರು ನೋಡೋದಾದ್ರೆ ಹನ್ನೆರಡು ತಿಂಗಳು ತಗೊಂಡಿದ್ದೀರಾ ಅನ್ನೋದಾದರೆ ಆಫ್ ಇಂಟ್ರೆಸ್ಟ್ ಮೂವತ್ ಪರ್ಸೆಂಟ್ ಅನ್ನೋದು ಇರುತ್ತೆ ಪ್ರೋಸೆಸಿಂಗ್ ಫೀಸ್ ಒಂದು ಸಾವಿರ ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಜಿ ಎಸ್ ಟಿ ನೂರ ಎಂಬತ್ತು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಡಿಸ್ಬರ್ಸಲ್ ಅಮೌಂಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅನ್ನೋದು ಆಗುತ್ತೆ ಮೂವತ್ ಸಾವಿರಕ್ಕೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಅನ್ನೋದು ಆಗುತ್ತೆ ಟೋಟಲ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಐದು ಸಾವಿರ ರೂಪಾಯಿ ಅನ್ನೋದು ನೀವು ಪೇ ಮಾಡ್ಕೋಬೇಕಾಗುತ್ತೆ ಎ ಪಿ ಆರ್ ರೇಂಜ್ ನೋಡೋದಾದ್ರೆ ಮೂವತ್ತೆಂಟು ಪರ್ಸೆಂಟ್ ಇರುತ್ತೆ ಲೋನ್ ಅಮೌಂಟ್ ನೋಡೋದಾದ್ರೆ ಮೂವತ್ತು ಸಾವಿರಕ್ಕೆ ಮೂವತ್ತು ಸಾವಿರ ಬರುತ್ತೆ ಸೊ ಈ ತರ ಇಂಟರ್ ಇದ್ರದ್ದು ಇದೆಲ್ಲ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಇರುತ್ತೆ ಆರ್ ಬಿ ಐ ಮತ್ತು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿರುತ್ತೆ ಅಪ್ಲಿಕೇಶನ್ ಸ್ಟೂಡೆಂಟ್ಗೆ ಮತ್ತೆ ಗೆ ಸ್ಯಾಲ್ರಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಸೊ ಒಂಬತ್ತು ಸಾವಿರ ರೂಪಾಯಿ ನೀವು ಸ್ಯಾಲ್ರಿ ತಗೊಂತಿರ್ಬೇಕಾಗುತ್ತೆ ಪ್ರತಿ ತಿಂಗಳು ಆಗಿದ್ರೆ ಮಾತ್ರ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಸ್ಟೂಡೆಂಟ್ಸ್ ಆಗಿದ್ರೆ ಸೊ ನಿಮ್ಮ ಕಾಲೇಜ್ ಐ ಡಿ ಇದ್ರೆ ಸಾಕು ಅದ್ರ ಮುಖಾಂತರ ನಿಮಗೆ ಸಾಲ ಅನ್ನೋದು ಕೊಡ್ತಾರೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಕಾಲೇಜ್ ಐ ಡಿ ಕಾಲೇಜ್ ಐ ಡಿ ಫಾರ್ ಸ್ಟೂಡೆಂಟ್ಸು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು ಸ್ಯಾಲ್ರಿ ಆಗಿರೋರಿಗೆ ಮಾತ್ರ ಕೊಡ್ತಾರೆ ಸೊ ಈ ತರ ಇರುತ್ತೆ ಇದರಲ್ಲೆಲ್ಲ ಕ್ರೈಟೀರಿಯಾ ಅನ್ನೋದು ಚೇಂಜ್ ಇರುತ್ತೆ ಒಂದೊಂದು ಅಪ್ಲಿಕೇಶನ್ ಅಲ್ಲಿ ಒಂದೊಂದು ಥರ ಕ್ರೈಟೀರಿಯಾ ಇರುತ್ತೆ ಈ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ನೋಡ್ಕೊಂಡು ತೊಗೋಬೇಕಾಗುತ್ತೆ ಮತ್ತೆ ನಿಮಗೆ ಆಗುತ್ತೆ ಅನ್ನೋದಾದ್ರೆ ಮಾತ್ರ ತೊಗೊಳ್ಳಿ ಇದರಲ್ಲಿ ಈ ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಪಾ ಎಂ ಪಾಕೆಟ್ ಅಂತ ಸೊ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ